ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಂಗಳೂರಲ್ಲಿ ಭಯಾನಕ ರಸ್ತೆ ಗುಂಡಿಗಳ ನರಕ ದರ್ಶನ. ಚಂದ್ರನ ಮೇಲ್ಮೈಯನ್ನು ಮೀರಿಸುವಂತ ರಣ ಗುಂಡಿಗಳು. ಸಾವಿರಾರು ಕೋಟಿ ಖರ್ಚಾದ್ರೂ ಈ ಸಮಸ್ಯೆ ಯಾಕೆ? ಇದೇವತ್ತಿನ ಇನ್ಸೈಡ್ ಸ್ಟೋರಿ. ರಸ್ತೆಯಲ್ಲೇ ನರಕ. ಬೆಂಗಳೂರು ಅಂದ್ರೆ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಇದೆ. ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತದ್ದು ಬೆಂಗಳೂರು. ಬೆಂಗಳೂರು ಎಷ್ಟು ದೊಡ್ಡ ನಗರ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಹತ್ತತ್ರ 1.5 ಕೋಟಿಯಷ್ಟು ಜನ ಇಲ್ಲಿ ಬಾಳ್ತಾ ಇದ್ದಾರೆ, ಜೀವನನ ಕಂಡುಕೊಂಡಿರುವಂಥದ್ದು. ಆದ್ರೆ ಬೆಂಗಳೂರಿನಲ್ಲಿ ಮನೆಯಿಂದ ಹೊರಗೆ ಬಂದ್ವಿ ಅಂದ್ರೆ ವಾಪಸ್ ಮನೆಗೆ ಹೋಗ್ತೀವಾ ಇಲ್ವಾ ಅನ್ನುವಂಥ ಆತಂಕದಿಂದನೇ ಮನೆಯಿಂದ ಹೊರಗಡೆ ಬರಬೇಕಾಗತ್ತೆ. ಆ ರೀತಿಯಾಗಿದ್ದಾವೆ ರಸ್ತೆ ಗುಂಡಿಗಳು. ಪ್ರತಿದಿನ ತೋರಿಸ್ತಾನೆ ಇದೀವಿ. ಇದೊಂದು ರೀತಿಯಾಗಿ ಸೀರಿಯಲ್ ಆಗ್ಬಿಟ್ಟಿದೆ. ಸೀರಿಯಲ್ ಯಾವತ್ತಿದ್ರೂ ಕೂಡ ಕತೆ ಮುಗಿಯಲ್ವಲ್ಲ, ಹಂಗೆ ಇದ್ರದ್ದು ಕತೆ ಕೂಡ. ಯಾವುದೇ ಸರ್ಕಾರ ಬರಲಿ, ಯಾರೇ ಮಿನಿಸ್ಟರ್ಗಳಿರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಅಥವಾ ಯಾವುದೇ BBMP ಕಮಿಷನರ್ಗಳಿರಲಿ, ಇಲ್ಲಿನ ವ್ಯವಸ್ಥೆಯನ್ನ ಮಾತ್ರ ಯಾರ ಕೈಲೂ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ನಿರ್ಲಕ್ಷ್ಯ, ಬೇಜವಾಬ್ದಾರಿ, ಒಂದು ಬದ್ಧತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ಪದೇ ಪದೇ ರಿಪೀಟ್ ಆಗ್ತಾ ಇರುವಂಥದ್ದು. 7-7 ಜನ ಮಿನಿಸ್ಟರ್ಗಳಿದ್ದಾರೆ ಬೆಂಗಳೂರಲ್ಲಿ, 4 ಜನ MPಗಳಿದ್ದಾರೆ, 28 ಜನ MLAಗಳಿದ್ದಾರೆ, ಒಬ್ರು BBMP ಆಯುಕ್ತರು, ಇನ್ನ ಸ್ವತಃ ಮುಖ್ಯಮಂತ್ರಿನೇ ಇಲ್ಲಿನ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು. ಆದ್ರೂ ಕಟ್ಕೊಂಡು ಏನಾಯ್ತು? ಏನೂ ಇಲ್ಲ. ತಿಪ್ಪೆಗುಂಡಿ ಸಾರಿಸ್ದಂಗೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಅಂತ ಪರಿಸ್ಥಿತಿ ಇದೆ. ಬೆಂಗಳೂರು ಅಂದ್ರೆ ವಿಶ್ವ ಮಟ್ಟದಲ್ಲಿ ಹೆಸರು. ಆದ್ರೆ ಈ ಹೆಸರಿಗೆ ಪದೇ ಪದೇ ಕಂಟಕ ಎದುರಾಗ್ತಾನೆ ಇದೆ. ಎಲ್ಲ ದೊಡ್ಡ ದೊಡ್ಡವರೆಲ್ಲರೂ ಕೂಡ ಮಾತನಾಡಿದ್ರು ಈ ವಿಚಾರಕ್ಕೆ. ಆದ್ರೆ ಸರ್ಕಾರ ಆ ಕ್ಷಣಕ್ಕೆ ರಿಯಾಕ್ಷನ್ ಕೊಡೋದು, ಅವ್ರನ್ನ ಸಮಾಧಾನ ಮಾಡೋದು, ಮತ್ತೆ ಹಂಗೆ ಸೈಲೆಂಟ್ ಆಗ್ಬಿಡೋದು. ಕಸದ ಸಮಸ್ಯೆಯಿಂದಾಗಿ ವಿಶ್ವ ಮಟ್ಟದಲ್ಲಿ ಮಾನ ಹರಾಜಾಗ್ತಾ ಇದೆ, ಅದು ಎಲ್ರಿಗೂ ಕೂಡ ಗೊತ್ತು. ಆದ್ರೆ ಇದೀಗ ರಸ್ತೆ ಗುಂಡಿಗಳು ನಗರದ ಮಾನವನ್ನ ಹರಾಜಾಗ್ತಾ ಇದೆ. ಅಂದು ಕಸಕ್ಕೆ ಹೋಗ್ತಿತ್ತು ಬೆಂಗಳೂರು ಮಾನ, ಇಂದು ಮಾನ ಹರಾಜಾಗ್ತಿವೆ ರಸ್ತೆ ಗುಂಡಿಗಳು. ಹೌದು, ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸದ್ಯ ICUನಲ್ಲಿದೆ. ಇದಕ್ಕೆ ಸ್ಪಷ್ಟ ಸಾಕ್ಷಿ ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಕಾಣಿಸ್ತಿರೋ ಈ ಯಮಗುಂಡಿಗಳು. ಈ ದೃಶ್ಯವನ್ನೊಮ್ಮೆ ಗಮನ ಹರಿಸಿ ನೋಡ್ಕೊಂಡ್ಬಿಡಿ. ಇದೇನು ಚಂದ್ರಲೋಕ ಮೇಲ್ಮೈನಲ್ಲಿ ಕಾಣ್ತಿರೋ ಗುಂಡಿಗಳಲ್ಲ, ಅಥವಾ ಗ್ರಾಫಿಕ್ಸ್ ನಲ್ಲಿ ಮಾಡಿ ತೋರಿಸ್ತಿರೋದಲ್ಲ, ನಮ್ಮ ಬೆಂಗಳೂರಿನ ಕೆಂಗೇರಿ ಬಳಿಯ ರಸ್ತೆ ಪರಿಸ್ಥಿತಿ ಇದು. ಈ ದೃಶ್ಯಗಳನ್ನ ನೋಡಿದ್ರೆ ರಸ್ತೆಯಲ್ಲಿ ಗುಂಡಿಗಳೋ ಗುಂಡಿಯಲ್ಲಿ ರಸ್ತೆಗಳನ್ನ ಹುಡುಕ್ಬೇಕೋ ಗೊತ್ತಾಗ್ತಿಲ್ಲ. ಗರ್ಭಿಣಿಯರಂತೂ ಈ ರೋಡಲ್ಲಿ ಒಂದು ರೌಂಡ್ ಹಾಕಿದ್ರೆ ಯಾವ ಆಸ್ಪತ್ರೆಯೂ ಬೇಕಾಗಿಲ್ಲ, ಫ್ರೀ ಡೆಲಿವರಿ ಫಿಕ್ಸ್. ಅಷ್ಟರ ಮಟ್ಟಿಗೆ ಈ ರಸ್ತೆಯಲ್ಲಿ ಇಂತಹ ಪರಿಸ್ಥಿತಿ ಇದೆ. ಸ್ಥಳೀಯರಂತೂ ಇಲ್ಲಿ ನಿತ್ಯ ನರಕ ಅನುಭವಿಸೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇದನ್ನ ಯಾರು ಕೇರ್ ಮಾಡ್ತಾ ಇಲ್ಲ. ಸುಮಾರು ಜನ ಇಲ್ಲಿ ಬಿದ್ದಿ ಕೈ ಕಾಲು ಮುರ್ಕೊಂಡಿದ್ದಾರೆ, ತಲೆ ಹೊಡ್ಕೊಂಡಿದ್ದಾರೆ. ಇದನ್ನ ಕ್ಲಿಯರ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಮತ್ತೆ ಇದು ಮೋರಿ ಎಲ್ಲ ಸರಿಯಾಗಿ ಮಾಡಿಲ್ಲ. ಮೋರಿ ಎಲ್ಲ ಸರಿಯಾಗಿ ಮಾಡದೇ ಇರೋದ್ರಿಂದ ಮಳೆ ಬಂದಾಗೆಲ್ಲ ನೀರು ತುಂಬಾ ಬರುತ್ತಲ್ಲ, ತುಂಬಾ ಬಂದಾಗ ಈ ತರ ಆಗುತ್ತೆ. ಬೆಂಗಳೂರಿನಲ್ಲಿ ಇದೊಂದೇ ರಸ್ತೆಯಲ್ಲಿ ಈ ಪರಿಸ್ಥಿತಿ ಇರೋದಲ್ಲ. ನೀವು ಯಾವ ರಸ್ತೆಗೆ ಹೋದ್ರೂ ಇದೇ ಪರಿಸ್ಥಿತಿ ಇದೆ. ಈತ ಆನೇಕಲ್ನ ಹುಸ್ಕೂರು ಸರ್ಜಾಪುರ ರಸ್ತೆಯು ಅಧ್ವಾನವಾಗಿದೆ. ಸರ್ಜಾಪುರದಿಂದ ಕೋಲಾರ ಸಂಪರ್ಕದ ರಸ್ತೆ ಗುಂಡಿಗಳಿಂದಲೇ ತುಂಬಿ ತುಳುತ್ತಿದೆ. ರೈಲ್ವೆ ಅಂಡರ್ಪಾಸ್ ಕಾಮಗಾರಿಯಿಂದ ಇಲ್ಲಿ ನಿತ್ಯ ನರಕ ದರ್ಶನವಾಗ್ತಿದೆ. ಯಾವಾಗ್ಲೂ ಈ ರೋಡಲ್ಲಿ ಓಡಾಡ್ತಿರ್ತೀವಿ. ಇನ್ನೊಂದೇನಂದ್ರೆ ಗುಂಡಿಗಳು ಜಾಸ್ತಿ ಇದೆ, ಮಳೆ ಬಂದ್ರಂತೂ ಓಡಾಡೋದಕ್ಕಂತ ಆಗೋದಿಲ್ಲ. ಯಾವಾಗ್ಲೂ ಇದೇ ತರ ಇರುತ್ತೆ ರೋಡ್ಗಳು. ಏನಾದ್ರೂ ಸ್ವಲ್ಪ ಏನಾದ್ರೂ ಅದ್ಗೆಟ್ರೆ ರೆಡಿ ಮಾಡಿಸೋದಿಲ್ಲ ಸರ್. ಇದು ನಮ್ಗೆ ತಿಳಿದಾಗ್ಲಿಂದ ರೆಡಿ ಮಾಡಿಸ್ತಾರೆ, ಮತ್ತೆ ಇದೇ ತರ ಆಗ್ತಾ ಇದೆ ಸರ್. ಇದಕ್ಕೆ ಸರಿಯಾದ ಇದು ಮಾಡ್ತಿಲ್ಲ. ಉಸ್ಕೂರು ಶಜಾಪುರ ರಸ್ತೆ ಬಹಳ ಡೇಂಜರ್ ಇದಾಗಿದೆ. ಇಲ್ಲಿ ತೊಂದ್ರೆ ಬಹಳ, ಮಳೆ ಬಂದ್ರೆ ಸಾಕು, ಇಲ್ಲಿ ಫುಲ್ಲು ಫಸಿತಿ. ಇಲ್ಲಿ ರೋಡು ರೆಡಿ ಮಾಡ್ತಾ ಇಲ್ಲ. ಎಷ್ಟು ಇದು ಹೇಳಿದ್ರು, ಅದು ಅಂಡರ್ಗ್ರೌಂಡ್ ಬ್ರಿಡ್ಜ್ ಇತ್ತು, ಅದು ಕಟ್ತಾ ಹೊರೆ, ಅದು ನೀರು ಬಂದ್ರೆ ಎಲ್ಲ ತುಂಬಿಕೊಳ್ಳುತ್ತೆ. ಅದು ಆ ತರ ತೊಂದ್ರೆ, ಎಲ್ಲ ಗಾಡಿಗಳು ಹಾಳಾಗ್ತಾ ಇದೆ. ಇಲ್ಲಿ ಓಟ್ ಬರೋವಾಗ ಮುಂದ್ಗಡೆ ಬರ್ತಾರೆ ಅಷ್ಟೇ, ರಸ್ತೆ ರೆಡಿ ಮಾಡ್ತೀವಿ ಇದು ಮಾಡ್ತೀವಿ ಅಂತಾರ. ಗೆಲ್ಮೇಲೆ ಎಲ್ಲಾರು ಹಂಗೇನೆ, ಯಾರ ಮೇಲೆ ನಂಬಿಕೆ ಮಾಡಂಗಿಲ್ಲ ನಾವು. ಇನ್ನು ಇವತ್ತು News18 ಕನ್ನಡ ಈ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಸ್ಥಳಕ್ಕೆ ಓಡೋಡಿ ಬಂದಿರೋ BBMP ಅಧಿಕಾರಿಗಳು ತೇಪೆ ಕಾರ್ಯಕ್ಕೆ ಮುಂದಾದ್ರು.
ಜನರಿಗೆ ಜಂಕ್ಷನ್ ಕಲ್ಪಿಸಿಕೊಡುವಂತಹ ಮುಖ್ಯ ರಸ್ತೆಯಲ್ಲಿದ್ದೀನಿ. ಮುಖ್ಯ ರಸ್ತೆಯ ಅವಸ್ಥೆ ನೀವು ನೇರ ದೃಶ್ಯದಲ್ಲಿ ನೋಡಬಹುದು. ರಸ್ತೆ ಉದ್ದಕ್ಕೂ ಗುಂಡಿಗಳೇ ಕಾಣ್ತವೆ ಹೊರತು ರಸ್ತೆ ಅಂತೂ ಕಾಣದೇ ಇಲ್ಲ. ಸ್ಕೂಲ್ ವ್ಯಾನ್ಗಳಾಯಿತು, ಆಂಬ್ಯುಲೆನ್ಸ್ಗಳಾಯಿತು, ಟೂ ವೀಲರ್, ಫೋರ್ ವೀಲರ್ ಇಂತಹ ವೆಹಿಕಲ್ ಮೂವ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಸದ್ಯ ಸ್ಥಳಕ್ಕೆ ನ್ಯೂಸ್ 18 ಬಂದ ನಂತರ ತೇಪೆ ಹೊಡೆಯೋ ಕಾರ್ಯ ನಡೀತಾ ಇದೆ. ಬೆಂಗಳೂರಿನ ರಸ್ತೆಗಳ ಈ ಸಮಸ್ಯೆ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ಪದೇ ಪದೇ ಬೆಳಕು ಚೆಲ್ಲುತ್ತಲೇ ಬಂದಿದೆ. ನಮ್ಮ ಅಭಿಯಾನಕ್ಕೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ, ಮೋಹನ್ ದಾಸ್ ಪೈ, ಕಿರಣ್ ಮಜುಂದಾರ್ ಶಾರ್ ಅಂತಹ ಐಟಿ ದಿಗ್ಗಜರು, ರಾಜಕೀಯ ಗಣ್ಯರು ಧ್ವನಿಗೂಡಿಸುತ್ತಲೇ ಬಂದಿದ್ದು ಬ್ರ್ಯಾಂಡ್ ಬೆಂಗಳೂರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಆದರೆ ದಪ್ಪ ಚರ್ಮದ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಮನಸ್ಥಿತಿ ಮಾತ್ರ ಅದೇ ರಾಗ ಅದೇ ಹಾಡಿನಂತಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕ್ತಿದ್ರೆ ಬೆಂಗಳೂರು ಬ್ರ್ಯಾಂಡ್ ಉಳಿಸ್ಕೊಳ್ಳೋದು ಕಷ್ಟ ಕಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್.